ಇದು ಒಂದು ತುಂಬ ಸುಂದರವಾದಂಥ ಕತೆ. ತಂದೆ ತಾಯಿಯ ಸೇವೆಯಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಮಹಾಭಾರತದಲ್ಲಿ ಒಂದು ಕತೆ ಇದೆ. ಈ ಕಥೆನ ಹೇಳಿದವರು ಸ್ವಾಮಿ ವಿವೇಕಾನಂದರು. ಅವರು ತಮ್ಮ ಕರ್ಮಯೋಗದಲ್ಲಿ ಈ ಕಥೆಯನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಒಬ್ಬ ಯುವ ಸನ್ಯಾಸಿ ಕಾಡಿಗೆ ಹೋದ. ತಾನು ತಪಸ್ಸು ಮಾಡಬೇಕು, ತುಂಬ ದೀರ್ಘಕಾಲದವರೆಗೂ ತಪಸ್ಸಿನಲ್ಲಿ ತೊಡಗಬೇಕು ಅಂತೇಳಿ ಕಾಡಿಗೆ ಹೋದ. ಅಲ್ಲಿ 12 ವರ್ಷಗಳ ಕಾಲ ಶ್ರಮಪಟ್ಟು ತಪಸ್ಸನ್ನು ಅಭ್ಯಾಸ ಮಾಡಿದ ನಂತರ ಅವನು ಹೀಗೆ ಒಂದಿನ ಒಂದು ಮರದಡಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದ. ಆಗ ಮರದಿಂದ ಕೆಲವಾರು ತರಗೆಲೆಗಳು ಅವನ ತಲೆ ಮೇಲೆ ಉದುರು ಬಿದ್ದವು. ಅದರಿಂದ ಅವನ ಧ್ಯಾನಕ್ಕೆ ತೊಂದರೆ ಆಯಿತು, ತೊಡಕಾಯಿತು. ಅವನಿಗೆ ಅದರಿಂದ ತುಂಬ ಕೋಪ ಬಂತು. ಅವನು ಅದೇ ಕೋಪದಲ್ಲಿ ತಲೆ ಎತ್ತಿ ಮೇಲೆ ನೋಡಿದಾಗ ಒಂದು ಕಾಗೆ ಮತ್ತು ಕೊಕ್ಕರೆ ಆ ಮರದ ಮೇಲೆ ಕೂತು ಜಗಳ ಆಡ್ತಾ ಇದ್ವು. ಅವನು ಕೂತಿದ್ನಲ್ಲ, ಆ ಮರದ ಮೇಲೆ ಕೂತು ತುಂಬ ಜಗಳ ಆಡ್ತಾ ಇದ್ವು. ಇದರಿಂದ ಆ ಎಲೆಗಳು ಇವನ ಮೇಲೆ ಬಿದ್ದಿದ್ವು. ಈ ಸನ್ಯಾಸಿ ಮೊದಲೇ ಕೋಪದಲ್ಲಿದ್ನಲ್ಲ, ಅದೇ ಕೋಪದಲ್ಲಿ ಆ ಪಕ್ಷಿಗಳನ್ನು ಕುರಿತು ಹೇಳ್ದ, ಏನಿದು ನನ್ನ ತಲೆ ಮೇಲೆ ತರಗೆಲೆಗಳನ್ನ ಉದುರಿಸುವಷ್ಟು ಧೈರ್ಯನಾ ನಿಮಗೆ ಅಂತ ಕೂಗಾಡ್ದ. ಆ ಸನ್ಯಾಸಿಯ ಕೋಪದ ದೃಷ್ಟಿ ಅವುಗಳ ಮೇಲೆ ಬಿದ್ದು ಅವನ ಹಣೆಯಿಂದ ಅಗ್ನಿ ಜ್ವಾಲೆಯೊಂದು ಬಂದು ಆ ಪಕ್ಷಿಗಳನ್ನು ಸುಟ್ಟು ಹಾಕ್ತು. ಇದನ್ನು ನೋಡಿ ಅವನೇ ಆಶ್ಚರ್ಯ ಆದ, ತುಂಬ ಬೆರಗಾಗೋದ ಅವನು. ಅವನ ಶಕ್ತಿಯನ್ನು ಕಂಡು ಅವನಿಗೆ ಒಳಗೆ ಅಹಂಕಾರ ತುಂಬಿಕೊಳ್ತು. ಆಹಾ, ನನ್ನ ತಪಸ್ಸಿನಿಂದ ಇಂತಹ ಅದ್ಭುತ ಶಕ್ತಿ ಉಂಟಾಗಿದೆ ನನಗೆ ಅಂತ ಯೋಚಿಸಿ ಅವನು ತುಂಬ ಖುಷಿಯಾಗೋದು, ಅವನು ಆನಂದ ಆಗೋ. ಆ ಸನ್ಯಾಸಿ ಪ್ರತಿದಿನ ಮಧ್ಯಾಹ್ನ ಭಿಕ್ಷೆಗೆ ಅಂತ ಆ ಕಾಡಿನ ಪಕ್ಕದಲ್ಲೇ ಇದ್ದಂಥ ಒಂದು ಹಳ್ಳಿಗೆ ಹೋಗ್ತಾ ಇದ್ದ. ಅದರಂತೆ ಒಂದು ದಿನ ಮಧ್ಯಾಹ್ನ ಹೋದ, ಒಂದು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ದ. ಆ ಮನೆ ಹೊರಬಾಗ್ಲು ಮುಚ್ಚಿತ್ತು. ಮನೆ ಒಳಗಡೆಯಿಂದ ಅಪ್ಪ ಸ್ವಲ್ಪ ತಾಳು ಬಂದೆ ಅನ್ನೋ ಧ್ವನಿ ಬಂತು. ಇದರಿಂದ ಅವನಿಗೆ ಅಸಮಾಧಾನ ಆಗೋಯಿತು. ಆಗ ಅವನು, ಎಲೆ ನೀಚ ಸ್ತ್ರೀ, ನನ್ನ ಶಕ್ತಿ ಏನು ಅಂತ ನೀನಿನ್ನೂ ಅರ್ತಿಲ್ಲ, ಗೊತ್ತಿಲ್ಲ ನಿನಗೇನು ನನ್ನ ಬಗ್ಗೆ ಅಂತ ಮನಸ್ಸಲ್ಲೇ ಅಂದ್ಕೋತಾ ಇದ್ದಾನೆ. ಕೋಪದಿಂದ ಕುದೀತಾ ನಿಂತ್ಕೊಂಡಿದ್ದಾನೆ. ಹಾಗೇ ಸ್ವಲ್ಪ ಹೊತ್ತು ನಿಂತಿರುವಾಗ ಮತ್ತೆ ಆ ಹೆಂಗಸು ಒಳಗಡೆಯಿಂದ ಕೂಗಿ ಹೇಳಿದ್ಲು, ಕೋಪ ಮಾಡ್ಕೋಬೇಡಿ ಸ್ವಾಮಿ, ಇಲ್ಲಿ ಕೊಲ್ಲೋದಕ್ಕೆ ಕಾಗೆ ಕೊಕ್ಕರೆಗಳು ಇಲ್ಲ ಅಂತ ಅಂದ್ಲು. ಆಗ ಆ ಸನ್ಯಾಸಿಗೆ ಆಶ್ಚರ್ಯವಾಗೋಯಿತು. ಕಾಡಿನಲ್ಲಿ ಅವತ್ತು ಅಂದು ಮುಂಜಾನೆ ನಡೆದ ಘಟನೆ ಇದು ಈಕೆಗೆ ಹೇಗೆ ಗೊತ್ತಾಯಿತು, ಅದು ಇಷ್ಟು ಬೇಗ ಹೇಗೆ ಗೊತ್ತಾಯಿತು ಅಂತ ಯೋಚಿಸ್ತಾ ಇದ್ದ. ಸ್ವಲ್ಪ ಹೊತ್ತಾದ ಮೇಲೆ ಆ ಸ್ತ್ರೀ ಭಿಕ್ಷೆ ತಗೊಂಡು ಬಂದ್ಲು. ಈ ಸನ್ಯಾಸಿಯ ಕೋಪ ಆಗಾಗಲೇ ತಣ್ಣಗಾಗಿತ್ತು. ಇವನು ತುಂಬ ನಮ್ರತೆಯಿಂದ ಕೇಳ್ದ, ತಾಯಿ ಆ ಸಮಾಚಾರ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ದ. ಆ ಸ್ತ್ರೀ ನಗ್ತಾ ಹೇಳಿದ್ಲು, ನಾನು ನಿಮ್ಮ ಥರ ಯೋಗಿಯಲ್ಲ, ನನಗೆ ತಪಸ್ಸು ಮಾಡೋದಕ್ಕೆ ಬರೋದೇ ಇಲ್ಲ, ಆದರೆ ಬಾಲ್ಯದಿಂದಲೂ ನಮ್ಮ ತಂದೆ ತಾಯಿಯ ಸೇವೆಯನ್ನು ಅತ್ಯಂತ ಶ್ರದ್ಧೆ ನಮ್ರತೆಯಿಂದ ಮಾಡಿದ್ದೀನಿ, ಹಾಗೆ ಗುರು ಹಿರಿಯರ ಸೇವೆ ಮಾಡಿದ್ದೀನಿ, ನಿಮ್ಮಂತಹ ಮಹಾತ್ಮರ ಸೇವೆ ಮಾಡಿದ್ದೀನಿ ಅಂತಂದ್ಲು. ಆ ಸ್ತ್ರೀ ಮಾತು ಮುಂದುವರಿಸ್ತಾ ಹೇಳಿದ್ಲು, ಇವತ್ತು ನನ್ನ ಪತಿ ಅನಾರೋಗ್ಯದಲ್ಲಿದ್ದಾನೆ, ಹಾಗಾಗಿ ನೀವು ಬಂದ್ರಲ್ಲ ಆಗ ನಾನು ಅವನ ಸೇವೆ ಮಾಡ್ತಾ ಇದ್ದೆ, ಹಾಗಾಗಿ ತಡವಾಗೋಯ್ತು, ನಿಮ್ಮನ್ನು ಕಾಯಿಸಬೇಕಾಯಿತು, ಕ್ಷಮಿಸಿ. ನನ್ನ ಈ ಸೇವೆ ನನಗೆ ಎಂತಹ ಫಲವನ್ನು ಕೊಟ್ಟಿದೆ ಅಂದರೆ, ಬೇರೆಯವರ ಮನಸ್ಸಿನಲ್ಲಿರೋದು ನನಗೆ ಹೊರಗೆ ಹೇಳದಷ್ಟೇ ಸ್ಪಷ್ಟವಾಗಿ ತಿಳಿದುಬಿಡುತ್ತೆ ಅಂತ ಹೇಳಿದ್ಲು. ಆ ಸನ್ಯಾಸಿಗೆ ಸೇವೆಯ ಮಹತ್ವ ಏನು ಅನ್ನೋದು ಅರ್ಥವಾಯಿತು. ಅವನು ತನ್ನ ಅಹಂಕಾರವನ್ನು ಬಿಟ್ಟು ಅವಳಿಗೆ ವಂದಿಸಿ ಮುಂದೆ ಹೋದ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದ್ದು, ಮೊದಲನೇದಾಗಿ ಮನುಷ್ಯನಿಗೆ ತಾಳ್ಮೆ ಇರಬೇಕು ಅನ್ನೋದು, ಇಲ್ಲವಾದರೆ ತಾಳ್ಮೆ ಕಳ್ಕೊಂಡ್ರೆ ಅನರ್ಥ ಅವಮಾನಗಳು ಉಂಟಾಗ್ತವೆ ಅನ್ನೋದು. ಮತ್ತೊಂದು, ತಂದೆ ತಾಯಿಯ ಗುರು ಹಿರಿಯರ ಸೇವೆ ನಮಗೆ ಅತ್ಯಂತ ಒಳ್ಳೆಯ ಫಲವನ್ನು ತಂದು ಕೊಟ್ಟೇ ಕೊಡುತ್ತೆ ಅನ್ನೋದು. ಮತ್ತೊಂದು, ಅಹಂಕಾರ ತ್ಯಜಿಸಿದಾಗಲೇ ಅಂತರಂಗ ಬೆಳಗುತ್ತೆ ಅನ್ನೋದು. ಮತ್ತು ಯಾರನ್ನು ನಾವು ಕೇವಲವಾಗಿ ನೋಡಬಾರ್ದು, ಅದಕ್ಕೆ ಉದಾಹರಣೆ ಈ ಕಥೆಯ ಸ್ತ್ರೀ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ ಶುಭವಾಗಲಿ. ವಂದೇ ಮಾತರಂ, ಜೈ ಹಿಂದ್.